ಹಾಯ್ ಗೈಸ್, ಸಿ ಎ ಆರ್ ಆ್ಯಂಡ್ ಡಿ ಎ ಆರ್ನ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಎ ಪಿ ಸಿ 420 ಪೋಸ್ಟ್ಗಳ ಒಂದು ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆಯ್ಕೆ ಪಟ್ಟಿ ಆಗಿರುತ್ತೆ, ಕಲಬುರಗಿ ಡಿಸ್ಟಿಕ್ನ ಒಂದು ಆಯ್ಕೆ ಪಟ್ಟಿ ಆಗಿರುತ್ತೆ. ಓಕೆ, ಸೊ ಒಂದು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರ ಒಂದು ರಿಟರ್ನಿಂಗ್ ಮಾರ್ಕ್ಸ್ನ ಎಷ್ಟು ಗಳಿಸಿದ್ದಾರೆ ಆ ಒಂದು ಬೇಸ್ ಮೇಲೆ. ಹಾಗೆಯೇ ಇದಕ್ಕೆ ಒಂದು ಫಿಸಿಕಲ್ ಟೆಸ್ಟ್ ಕೂಡ ಆಗಿತ್ತು. ಸೊ ಎಲ್ಲವನ್ನು ಆದ ನಂತರ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಪ್ರೊವಿಷನ್ ಸೆಲೆಕ್ಷನ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಸಿ ಎ ಆರ್ ಆ್ಯಂಡ್ ಡಿ ಎ ಆರ್ನ 420 ಪೋಸ್ಟ್ಗಳ ಒಂದು ಇ ಪಿ ಸಿ 420 ಪೋಸ್ಟ್ನ ಒಂದು ಆಯ್ಕೆ ಪಟ್ಟಿ ಆಗಿರುತ್ತೆ. ಸೊ ಇನ್ನೊಂದು ಏನು ಹೇಳ್ತಿದ್ದಾರೆ ನೋಡಿ, ಯಾವುದೇ ವೇಳೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯು ಘನ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಘನ ಉಚ್ಚ ನ್ಯಾಯಾಲಯ, ಘನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಇತರೆ ಘನ ನ್ಯಾಯಾಲಯ ಮತ್ತು ಪ್ರಧಾನ ಹಾಗೂ ಇತರ ಕಚೇರಿ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಸೊ ಓಕೆ, ಇದು ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ. ಸೊ ಒಂದು ಟೆಂಟೇಟಿವ್ ಆಯ್ಕೆ ಪಟ್ಟಿ ಆಗಿರುತ್ತೆ. ಓಕೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ಪ್ರವೇಶದ ಸ್ಥಳೀಯ 80% ಮತ್ತು 80% ಸ್ಥಳೀಯ 20% ಎರಡೂ ಮೀಸಲಾತಿಯು ಆಯ್ಕೆಯಾಗಿರುವ ಅಭ್ಯರ್ಥಿಗಳಲ್ಲಿ ಶೇಕಡಾ 20%ರಷ್ಟು ಪರಸ್ಥಳೀಯ ವೃಂದದ ಮೀಸಲಾತಿ ಹುದ್ದೆಯನ್ನು ಆಯ್ಕೆ ಮಾಡಿದ್ದಲ್ಲಿ 381J ಮೀಸಲಾತಿ ಸೌಲಭ್ಯಗಳನ್ನು ಅರ್ಹರಿರುವುದಿಲ್ಲ, ಹಾಗೂ ಶೇಕಡ 20%ರಷ್ಟು ಕಿಳಿದ ವೃಂದದ ಹುದ್ದೆಗಳಲ್ಲಿ 371J ಮೀಸಲಾತಿ ಸೌಲಭ್ಯಗಳಿಗೆ ಅರ್ಹರಿರುತ್ತಾರೆ. ಓಕೆ, ಸೊ ಈ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್. ಹಾಗೆ ಇದ್ರ ಕಟ್ ಆಫ್ ಮಾರ್ಕ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ಇಲ್ಲಿ ಒಂದಿಗೆ ಬಂದು ನಿಂತ್ಕೊಂಡಿದೆ ಅಂತ. ಸೊ ಜಿ ಎಂ ಕನ್ನಡ ಮೀಡಿಯಂ ಹೋಗಿ 90.5 ತನಕ ಒಂದು ಏನಿದೆ ಒಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಇಲ್ಲಿ ಹೇಳಿದರೆ. ಓಕೆ, ಒಂದು ಸಮೀಕ್ಷೆ ಪ್ರಕಾರ ಒಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಒಂದು ನೋಡ್ಕೊಂಬಿಡೋಣ. ಸೊ ಇಲ್ಲಿ ನೋಡಿ, ಒಂದು ಕೆ ಪಿ ಎಸ್ ಸಿ ಎ ಪಿ ಜಿ ಒಂದು ಕಟ್ ಆಫ್ ಮಾರ್ಕ್ಸ್ ಈ ಥರ ಇದೆ. ಸೊ ಕ್ಯಾಟಗರಿ ನಿಯಮವು ಫಿಮೇಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಮೇಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ ಒಂದು ಕಟ್ ಆಫ್ ಮಾರ್ಕ್ಸ್ ಈ ರೀತಿ ಒಂದು ಎಕ್ಸ್ಪೆಕ್ಟೆಡ್ ಮಾಡಿದ್ವಿ. ಸೊ ಅದರಲ್ಲಿ ಜನರಲ್ 80-85 ಕಟ್ ಆಫ್ ಮಾರ್ಕ್ಸು ಫಾರ್ ಮೇಲ್ ಕ್ಯಾಂಡಿಡೇಟ್ಸ್, ಫಿಮೇಲ್ಗೆ 72-75 ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ಎಕ್ಸ್ಪೆಕ್ಟೆಡ್ ಮಾಡಿದ್ವಿ. ಅದೇ ರೀತಿ ಕ್ಯಾಟಗರಿ 1ಗೆ 75-80, 68-70 ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ, ಎಸ್ ಸಿ 70-75, 64-70 ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಇದು ಮೇಲ್ ಕ್ಯಾಂಡಿಡೇಟ್ಸ್ನ ಒಂದು ಕಟ್ ಆಫ್ ಆಗಿರುತ್ತೆ. ಅದೇ ರೀತಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ಸ್ನ ಒಂದು ಕಟ್ ಆಫ್ ಆಗಿರುತ್ತೆ. ಅದೇ ರೀತಿ 2A 2B ನವರಿಗೆ 70-65, 60-64 ಫಾರ್ ಫಿಮೇಲ್, 2B ನವರಿಗೆ 70-75, 66-72 ಫಾರ್ ಫಿಮೇಲು, 3A 3B ನಲ್ಲೂ 70-75 ಫಾರ್ ಮೇಲು, 60-68 ಫಾರ್ ಫಿಮೇಲ್ ಆಗಿರುತ್ತೆ. 3B ನಲ್ಲಿ 71-78, 64-70 ಒಂದು ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟೆಡ್. ಅದೇ ರೀತಿ ನೋಡಿ, ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಕೂಡ ನೀವು ನೋಡ್ಬೋದು. ಸೊ ಎಲ್ಲಿ ತನಕ ಒಂದು ಮಾರ್ಕ್ಸ್ ರಿಟರ್ನ್ ಮಾರ್ಕ್ಸ್ನಲ್ಲಿ ಎಕ್ಸಾಮ್ನಲ್ಲಿ ಒಂದು ಅಂಕಗಳನ್ನು ಪಡೆದಿದ್ದಾರೆ, ಸೊ ಆ ಬೇಸ್ ಮೇಲೆ ನೀವು ಒಂದು ಕಟ್ ಆಫ್ ಮಾರ್ಕ್ಸ್ನ ಗೆಸ್ ಮಾಡ್ಬೋದು ಎಷ್ಟು ಬಂದಿದೆ ಅಂತ. ಸೊ ಇಲ್ಲಿ ಹೆಚ್ಚಿ ನೋಡ್ಬೋದು ಅಂದರೆ ಜನರಲ್ ಮೆರಿಟ್ ಅವರಿಗೆ 90.5. ಸೊ ಇದು ಕನ್ನಡ ಮೀಡಿಯಂನ ಒಂದು 90.5 ಮಾರ್ಕ್ಸ್ ಅಂದರೆ. ಸೊ ಅದೇ ರೀತಿ ಜನರಲ್ ಮೆರಿಟ್ ಅದರ್ಸ್ಗೆ 80.5 ತನಕ ಒಂದು ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಅಂದರೆ ಸ್ಕೋರ್ ಮಾಡಿದ್ದಾರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿದ್ದಾರೆ ಅವರು. ಸೊ 80.5 ತನಕ ಒಂದು ಸ್ಕೋರನ್ನು ಸ್ಕೋರ್ ಮಾಡಿದ್ದಾರೆ, ಓಕೆ, ಅಚೀವ್ ಮಾಡಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ. ಸಿ ಎ ಆರ್ ಆ್ಯಂಡ್ ಡಿ ಎ ಆರ್ 420 ಪೋಸ್ಟ್ನ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್, ಕಲಬುರಗಿ ಡಿಸ್ಟಿಕ್ನ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ. ಸೊ ಈ ಕುಳ್ಳಿ ಕೂಡ ನೀವು ನಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಜೊತೆ ನೀವು ನಿಮ್ಮ ನೇಮ್ ಕೂಡ ಇಲ್ಲಿ ನೋಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಮೆಸೇಜ್ ಕೂಡ ಬಂದಿರುತ್ತೆ. ಸೊ ಇನ್ನು ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅಂದರೆ ನೇಮಕಾತಿ ಪತ್ರ ಕೂಡ ಬಹು ಶೀಘ್ರದಲ್ಲೇ ವಿತರಿಸ್ತಾರೆ. ಓಕೆ.